आर्यन खान ಬಂಧನದ ಬೆನ್ನಲ್ಲೇ ಬಾಲಿವುಡ್ ನಟ ಶಾಹರುಖ್ ಖಾನ್ ಗೆ ಎನ್ಸಿಬಿ ಶಾಕ್ ಕೊಟ್ಟಿದೆ। ಮುಂಬೈನಲ್ಲಿರುವ ಶಾಹರುಖ್ ನಿವಾಸದ ಮೇಲೆ ರೇಡ್ ಆಗಿದೆ। ಈಗ ಬಾಂದ್ರಾದಲ್ಲಿರುವ ಮನ್ಸತ್ ನಿವಾಸದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು। ಇನ್ನೊಂದು ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ। ಯಾವುದೇ ಕಾರಣ ನೀಡದೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅಧಿಕಾರಿಗಳು ವಾರ್ನಿಂಗ್ ಕೊಟ್ಟು ಹೋಗಿದ್ದಾರೆ। ಆರ್ಯನ್ ಖಾನ್ ಜೊತೆ WhatsApp ನಲ್ಲಿ ಅನನ್ಯಾ ಮೆಸೇಜ್ ಮಾಡಿರುವಂತ ವಿಚಾರ ಇದು। ಹಾಗಾಗಿ ಆಕೆಯ ಮನೆ ಮೇಲೂ ಕೂಡ ಇವತ್ತು ಆ ದಾಳಿಯನ್ನ ನಡೆಸಿದ್ದಾರೆ ಅಧಿಕಾರಿಗಳು। WhatsApp ಚಾಟ್ ನಲ್ಲಿ ಆ ಪಾರ್ಟಿಗಳಲ್ಲಿ ಡ್ರಗ್ಸ್ ತೆಗೆದುಕೊಂಡಿರುವ ಮಾಹಿತಿ ಕೂಡ ಲಭ್ಯ ಆಗಿದೆ ಎನ್ಸಿಬಿ ಅಧಿಕಾರಿಗಳಿಗೆ। ಈ ಹಿನ್ನೆಲೆಯಲ್ಲಿ ಅನನ್ಯಾ ಪಾಂಡೆ ನಿವಾಸದ ಮೇಲೆ ಎನ್ಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ। ಎನ್ಸಿಬಿ ಅಧಿಕಾರಿಗಳು ಯಾವ ರೀತಿಯಾಗಿ ಚುರುಕಿನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ। ಬಾಲಿವುಡ್ ನಟ ಶಾಹರುಖ್ ಖಾನ್ ಸೇರಿದಂತೆ ಹಲವು ಮಂದಿ ನಟ ನಟಿಯರ ಮನೆಯ ಮೇಲೆ ಸಿಬ್ಬಂದಿಗಳು ಎನ್ಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ। ಶೋಧ ಕಾರ್ಯವನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು। ಮುಂಬೈನಲ್ಲಿ ಪ್ರಸಿದ್ಧ ಬಾಲಿವುಡ್ ನಟಿ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ। ಅಂದರೆ ಅನನ್ಯಾ ಪಾಂಡೆ ಪ್ರಸಿದ್ಧ ಬಾಲಿವುಡ್ನ ನಟಿ, ಒಂದು ವರದಿಯ ಪ್ರಕಾರ ಇಬ್ಬರು ಮಹಿಳಾ ನಟಿಯರು ಆರ್ಯನ್ ಖಾನ್ ಅವರೊಂದಿಗಿನ ಚಾಟ್ಗಳನ್ನು ತನಿಖಾ ಅಧಿಕಾರಿಗಳು ಪಡೆದುಕೊಂಡ ನಂತರ ಈ ದಾಳಿಯನ್ನು ನಡೆಸಲಾಗ್ತಾ ಇದೆ ಅಂತ ಈಗ ತಿಳಿದು ಬರ್ತಾ ಇರುವಂಥ ವಿಚಾರ। ಎಕ್ಸಾಕ್ಟ್ಲಿ इसे कुरितंते ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್। ಆರ್ಯನ್ ಖಾನ್ ಈಗ ಬಂಧನದಲ್ಲಿದ್ದಾನೆ। ಈ ಒಂದು ಸಂದರ್ಭದಲ್ಲಿ ಅದಾದ ಬೆನ್ನಲ್ಲೇ ಈಗ ಶಾಹರುಖ್ ಖಾನ್ ನಿವಾಸದ ಮೇಲೆ ಎನ್ಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ। ಜೊತೆಗೆ ಅನನ್ಯಾ ಪಾಂಡೆ ಅವರ ನಿವಾಸಕ್ಕೂ ಕೂಡ ದಾಳಿಯನ್ನ ನಡೆಸಿದ್ದಾರೆ। ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ನಿನ್ನೆಯಷ್ಟೇ ಆರ್ಯನ್ ಖಾನ್ ಅವರ ಬೇಲ್ ರಿಜೆಕ್ಟ್ ಮಾಡಿತ್ತು ಮುಂಬೈನಲ್ಲಿರ್ತಕ್ಕಂಥ ವಿಶೇಷ NCB ಕೋರ್ಟ್ ನಲ್ಲಿ ಏನು ಬೇಲ್ ರಿಜೆಕ್ಟ್ ಆಯಿತು ಅದು ಸಂಬಂಧಪಟ್ಟಂತೆ ಇವತ್ತು ಪುತ್ರನನ್ನು ನೋಡೋದಕ್ಕೆ ಶಾಹರುಖ್ ಖಾನ್ ಅವರು ಆರ್ಥರ್ ರೋಡ್ ನಲ್ಲಿರ್ತಕ್ಕಂಥ ಜೈಲ್ಗೆ ಭೇಟಿ ಮಾಡಿದ್ರು। ಆ ಸಂದರ್ಭದಲ್ಲಿ ಆರ್ಯನ್ ಖಾನ್ ಅವ್ರ ತಂದೆಯನ್ನ ಶಾಹರುಖ್ ಖಾನ್ ಅನ್ನ ನೋಡಿ ಅವ್ರ ಕಣ್ಣೀರನ್ನ ಸಹ ಸುರಿಸಿದ್ರು। ಅದಾದ ಬೆನ್ನಲ್ಲೇ ಏನು ಶಾಹರುಖ್ ಖಾನ್ ಅವರು ಮನೆಗೆ ವಾಪಸ್ ಆಗ್ತಾ ಇದ್ದಂತೆ ಅವರಿಗೆ NCB ಅಧಿಕಾರಿಗಳು ಶಾಕ್ ಕೊಟ್ಟಿರ್ತಕ್ಕಂಥದ್ದು। ಶಾಹರುಖ್ ಖಾನ್ ಅವರ ಅಂದ್ರೆ ಆ ಬಾಂಧದಲ್ಲಿರ್ತಕ್ಕಂಥ ಮನ್ನತ್ ನಿವಾಸದ ಮೇಲೆ ದಾಳಿ ಮಾಡಿದಂತ NCB ಅಧಿಕಾರಿಗಳು ಸಾಕಷ್ಟು ಶಾಹರುಖ್ ಖಾನ್ ಅವರನ್ನ ವಿಚಾರಣೆ ಮಾಡಿದ್ದಾರೆ। ಜೊತೆಗೆ ಆ ಮನೆ ಮೇಲೆ ಮನೆಯನ್ನು ಸಹ ಸರ್ಚ್ ಮಾಡಿರ್ತಕ್ಕಂಥದ್ದು, ಬೇರೆ ಏನಾದ್ರೂ ಒಂದು ಮಾದಕ ವಸ್ತುವಿನಲ್ಲಿ ಪತ್ತೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ। ಜೊತೆಗೆ ಅಷ್ಟೇ ಶಾಹರುಖ್ ಖಾನ್ ನಿವಾಸ ಮಾತ್ರವಲ್ಲದೆ ಏನು ಆರ್ಯನ್ ಖಾನ್ ಜೊತೆ ಒಂದು ವಾಟ್ಸ್ಆಪ್ ಚಾಟ್ ನಲ್ಲಿ ಸಂಪರ್ಕ ಹೊಂದಿದಂತ ನಟಿ ಅನನ್ಯಾ ಪಾಂಡೆ ಅವರ ನಿವಾಸದ ಮೇಲೆ ಸಹ ದಾಳಿ ಮಾಡಿರ್ತಕ್ಕಂಥದ್ದು। ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಮನ್ಸ್ ಅನ್ನ ಸಹ NCB ಅಧಿಕಾರಿಗಳು ಅನನ್ಯಾ ಪಾಂಡೆ ಅವರಿಗೆ ಕೊಟ್ಬಿಟ್ಟು ನೀಡಿ ವಾಪಸ್ ಆಗಿದ್ದಾರೆ। ಇಲ್ಲಿ ಏನು ಅನನ್ಯಾ ಪಾಂಡೆ ಮತ್ತೆ ಆರ್ಯನ್ ಖಾನ್ ನಡುವೆ ಒಂದು ವಾಟ್ಸ್ಆಪ್ ಸಂಭಾಷಣೆ ನಡೆದಿತ್ತು। ಆ ಸಂಭಾಷಣೆಯಲ್ಲಿ ಏನು ಡ್ರಗ್ ಪೆಡ್ಲರ್ಗಳಿದ್ದಾರೆ ಅವರ ಜೊತೆ ಅಂದ್ರೆ ವಿದೇಶಿ ಡ್ರಗ್ ಪೆಡ್ಲರ್ ಜೊತೆ ಒಂದು ಸಂಪರ್ಕವನ್ನ ಆರ್ಯನ್ ಖಾನ್ ಹೊಂದಿದ್ದಾನೆ ಅಂತ ಸಂಬಂಧಪಟ್ಟ ಹಾಗೆ ಆರ್ಯನ್ ಖಾನ್ ಜೊತೆಗೆ ಅನನ್ಯಾ ಪಾಂಡೆ ಸಹ ಒಂದು ಚಾಟ್ ಅನ್ನ ಮಾಡಿದ್ರು। ಈ ಆಧಾರದ ಮೇಲೆ ಅವರಿಗೆ ಒಂದು ಸಮನ್ಸ್ ಅನ್ನ ಜಾರಿ ಮಾಡ್ತಕ್ಕಂಥ NCB ಅಧಿಕಾರಿಗಳು ಇವತ್ತು ಖುದ್ದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನೋಟಿಸ್ ಸಮನ್ಸ್ ಅನ್ನ ಜಾರಿ ಮಾಡಿರ್ತಕ್ಕಂಥದ್ದು। ಮತ್ತೆ ಏನ್ ಶಾರುಖ್ ಖಾನ್ ಅವರ ಮನೆ ಮೇಲೆ ಒಂದು ದಾಳಿ ಮಾಡಿದ್ದಾರೆ ಅವ್ರನ್ನು ಸಹ ಕೆಲವೊಂದು ಮಾಹಿತಿ ಇದೆ, ಆ ಮಾಹಿತಿ ಪಡೆಯೋದಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟು ಬಂದಿದ್ದಾರೆ ರಾಮ್। ಓಕೆ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ।